ಮೊದ್ಲಾದ್ರೆ ಒಂದು ಜರಿ ಸೀರೆಯನ್ನ ತಗೊಂಡೆ ಕಾಸ್ಟ್ಯೂಮ್ ಹೊಲಿಸ್ಕೋಬೇಕಾಗಿತ್ತು. ಇದು ಆಕ್ಚುಲಿ ತುಂಬಾ ಡಿಬೇಟ್ಗೆ ತಗೊಂಡೋಗುವಂತ ಪ್ರಶ್ನೆ ಇದು. ಮೊದಲ ಬಾರಿ ರಂಗವನ್ನ ಪ್ರವೇಶಿಸಿ ನೃತ್ಯವನ್ನ ಮಾಡ್ತಾರೆ. ಅಷ್ಟು ತನಕ ಈಗ ಮಕ್ಳುಗಳಿಗೂ ಇಂಟ್ರೆಸ್ಟ್ ಇರಲ್ಲ, ಪೇರೆಂಟ್ಸ್ಗಳಿಗೂ ಅಯ್ಯೋ ನಮಗು ಯಾವಾಗ ಸ್ಟೇಜ್ ಅಲ್ಲಿ ನೋಡ್ತೀವೋ ಅನ್ನೋ ಆಸೆ. 8 ಜನಕ್ಕೆ ಶಾಲ್ ಸಿಕ್ತು, ನನ್ಗೆ 9ನೇವಳಿಗೆ ನಂಗೆ ಶಾಲ್ ಸಿಗ್ಲಿಲ್ಲ. ಆನರಿಂಗ್ ಮಾಡ್ಬೇಕಾದ್ರೆ ಪ್ರೋತ್ಸಾಹಿಸಿ ನಿರಂತರ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಚಂದದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸ್ಟುಡಿಯೋಸ್ ನಿರಂತರವಾಗಿ ಆಲ್ ದಿ ಬೆಸ್ಟ್ ನಿರಂತರ ಸ್ಟುಡಿಯೋಸ್ ಆಲ್ ದಿ ಬೆಸ್ಟ್ ಅಂಡ್ ಕಾಂಗ್ರಾಚುಲೇಷನ್ಸ್ ಪ್ರೋತ್ಸಾಹ ಶುಭವಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಮತ್ತೊಂದು ಮರೆಯಬೇಡಿ. ನಿಮ್ಮಲ್ಲಿ ಮ್ಯಾಂಡೇಟ್ರಿ ಅನ್ಸೋ ಅಂತ ಅಲಂಕಾರದ ವಸ್ತುಗಳು ಯಾವ್ದು? ಒಂದು ಶೋಗ್ ನೀವು ಕೊಡ್ತೀರಿ ಅಂದ್ರೆ ಈಗ ಭರತನಾಟ್ಯ ಅನ್ಬೇಕಾದ್ರೆ ನಮಗ್ ಕೆಲವೆಲ್ಲ ಅದು ಮ್ಯಾಂಡೇಟ್ರಿ ನಮಗ್ ಅನ್ಸುತ್ತ, ಅವನ್ ಮಂಗ್ಲಕ್ಕೆ ಇಲ್ಲಿ ನೀವು ನಕ್ಷತ್ರ ಚಂದ್ರ ಆಮೇಲೆ ಈ ತರದೆಲ್ಲ ಹಾಕೊಳ್ಳೋದು. ಸೊ ಆತರ ನೀವು ಕಾಸ್ಟ್ಯೂಮ್ ಅಲ್ಲಿ ಮ್ಯಾಂಡೇಟ್ರಿ ಐಟಮ್ಸ್ ಅನ್ನೋದಾದ್ರೆ ನಿಮ್ಮ ಶೈಲಿಯಲ್ಲಿ ನೀವೇನ್ ಪ್ರೆಸೆಂಟ್ ಮಾಡ್ತೀರಾ? ಯಾವ ಯಾವ್ದು ನೀವು ಮ್ಯಾಂಡೇಟ್ರಿ ಆಗಿ ಕಲಿಸ್ತೀರಾ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಈಗ ಕಾಸ್ಟ್ಯೂಮ್ ವೈಸ್ ಅಂದ್ರೆ ಯು ಕ್ಯಾನ್ ಸಿ ಡಿಫ್ರೆಂಟ್ ವೆರೈಟೀಸ್. ಇವಾಗ ಒಂದು ಕಚ್ಚೆ ಕಾಸ್ಟ್ಯೂಮ್ ಅಂತ ಹಾಕ್ತೀವಿ, ಸ್ಯಾರಿ ಕಾಸ್ಟ್ಯೂಮ್ ಅಂತ ಹಾಕ್ತೀವಿ. ಆ ಸ್ಯಾರಿ ಕಾಸ್ಟ್ಯೂಮ್ ಅಲ್ಲೇ ನಮ್ಗೆ ವೆರೈಟೀಸ್ ಅಲ್ಲಿ ಬಂದಿದೆ ಇವಾಗೆಲ್ಲ. ಅದೇ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ, ನಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆದಾಗೆ ಕಾಸ್ಟ್ಯೂಮ್ಸ್ ಅಲ್ಲಿ ಕೂಡ ನಾವು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡಿಕೊಂಡು ಮಾಡ್ತೀವಿ. ಅದ್ರ ಜೊತೆಗೆ ಕಾಂಟ್ರಾಸ್ಟ್ ವರ್ಕ್ ಮಾಡೋದನ್ನ ಇವಾಗ ಕಲ್ತಿದೀವಿ. ಮೊದ್ಲಾದ್ರೆ ಒಂದು ಜರಿ ಸೀರೆಯನ್ನ ತಗೊಂಡೆ ಕಾಸ್ಟ್ಯೂಮ್ ಹೊಲಿಸ್ಕೋಬೇಕಾಗಿತ್ತು, ಈಗ ಹಾಗಿಲ್ಲ. ಒಂದೊಂದು ಬಣ್ಣ ಬಣ್ಣದ ಮೆಟೀರಿಯಲ್ಗಳನ್ನ ತಗೊಂಡು ನಾವು ಕಾಂಟ್ರಾಸ್ಟ್ ಅಲ್ಲಿ ಹೊಲಿಸ್ಕೊಂಡು ಅದಕ್ಕೆ ಒಂದು ಸೌಂದರ್ಯವನ್ನ, ಎವ್ರಿಥಿಂಗ್ ಆಕ್ಚುಲಿ ಹೇಳಬೇಕು ಅಂದ್ರೆ ಸೌಂದರ್ಯ ಅಲ್ಟಿಮೇಟ್ಲಿ ನಮ್ಮ ಆಹಾರ್ಯ ಬರೋದೇ ಸೌಂದರ್ಯಕ್ಕಾಗಿ, ಒಂದು ಅಟ್ರಾಕ್ಷನ್ಗಾಗಿ. ನಮ್ಮ ನೃತ್ಯವನ್ನ ಕಲಿಯನ್ನ ತಲುಪಿಸೋಕೆ ನಮ್ಮ ನಾವು ಎಷ್ಟು ಚಂದವಾಗಿ ಕಾಣಿಸ್ಕೋಬಹುದು ಅದಕ್ಕೆ ನಾವು ಮಾಡುವಂಥದ್ದು. ಸೊ ಆ ರೀತಿ ಕಾಸ್ಟ್ಯೂಮ್ ವೈಸ್ ಇಂಪ್ರೂವ್ಮೆಂಟ್ ಇದೆ. ಜುವೆಲ್ರಿ ವೈಸು ಶಾಸ್ತ್ರೋಕ್ತವಾಗಿ ಬಂದಿರೋದು ಒಂದು ನೆತ್ತಿ ಬಿಟ್ಟು, ಅದು ಮೂರು ಕಡೆ ಇರುವಂಥ ಆ್ಯಂಡ್ ಸೂರ್ಯ ಚಂದ್ರ, ಅದರಲ್ಲೂ ಸೂರ್ಯವನ್ನ ಬಲಗಡೆನೆ ಚಂದ್ರವನ್ನ ಎಡಗಡೆನೆ ಹಾಕ್ಬೇಕು ಅನ್ನೋದು ಇದೆ. ಅದು ಅಷ್ಟೇ ಹೌದು ಹೌದು ಅದು. ಆ್ಯಂಡ್ ಓಲೆ ಜುಮ್ಕಿ ಮಾಟಿಯನ್ನ ಹಾಕ್ತೀವಿ ಕಂಪಲ್ಸರಿ, ಅವಾಗೆಲ್ಲ ಇತ್ತು. ಅಂಡ್ ಮುಖರಗಳನ್ನ ಧರಿಸ್ತೀವಿ ನಾವು, ಮೂಗುತಿ ಮತ್ತೆ ಮುಖರವನ್ನ ಧರಿಸ್ತೀವಿ. ಇದಿಷ್ಟು ಮುಖಕ್ಕಾದ್ರೆ ಕರ್ತೆಗೆ ಬಂದ್ರೆ ಒಂದು ಶಾರ್ಟ್ ಚೈನು ಮತ್ತೆ ಒಂದು ಲಾಂಗ್ ಚೈನ್, ಎರಡು ಚೈನನ್ನ ಸಾಮಾನ್ಯವಾಗಿ ಧರಿಸ್ತೀವಿ. ಅಂಡ್ ಸೊಂಟದ ಪಟ್ಟಿ, ಇವಾಗ ಇದೆಲ್ಲ ಅಂದ್ರೆ ಸಾಮಾನ್ಯವಾಗಿ ಲಕ್ಷ್ಮೀ ಡಬ್ಬನ್ನ ಹಾಕ್ತೀವಿ. ಇವಾಗ ಇವೆಲ್ಲ ಟೆಂಪಲ್ ಜುವೆಲ್ರಿ ಅಂತ ಬಂದಾಗ ಅದರದ್ದು ಒಂದು ಸೌಂದರ್ಯನೇ ಬೇರೆ ಇರುತ್ತೆ. ಬಟ್ ಎಲ್ಲದು ಅಷ್ಟೇ, ರೇಷ್ಮೆ ಸೀರೆಗೂ ಒಂದು ಇಮಿಟೇಷನ್ ರೇಷ್ಮೆ ಸೀರೆ ಬಂದ ಹಾಗೆ, ಕಾಲ ಬದಲಾವಣೆ ಆದ ಹಾಗೆ ನಮ್ಗೆ ಇಮಿಟೇಷನ್ ಜುವೆಲ್ರಿಗಳೂ ನೇನು ಟೆಂಪಲ್ ಜುವೆಲ್ರಿ ತಲೆ ಮೇಲೆ ಹೊಡೆದಂಗೆ ಬಂದ್ಬಿಟ್ಟಿದೆ. ಇವಾಗಂತೂ ವೆರೈಟೀಸ್ ವೆರೈಟೀಸ್ ಬಂದಿದೆ. ಬಟ್ ಯಾವುದೇ ಆದ್ರೂ ಟೆಂಪಲ್ ಜುವೆಲ್ರಿಗೆ ಇರುವಂತಹ ಬ್ಯೂಟಿನೇ ಬೇರೆ, ಅದನ್ನ ಹಾಕಿ ನೀವು ಸ್ಟೇಜಿಗೆ ಬಂದಾಗ ಅದು ಕೊಡುವಂತಹ ಸೌಂದರ್ಯನೇ ಬೇರೆ. ಇದಿಷ್ಟು ಒಡವೆಯಲ್ಲಿ ನಾವು ಬಂದಿ ಮತ್ತೆ ಬಳೆಗಳಲ್ಲಿ ಕೆಲವರು ದೊಡ್ಡ ದೊಡ್ಡದು ಒಂದು ನಾಲ್ಕು ಬಳೆ ಹಾಕಿದ್ರೆ ಕೆಲವರು ಗಾಜಿನ ಬಳೆ ಬೆಳೆಸ್ತಾರೆ, ಅದೇನಾದ್ರು ಅವ್ರವ್ರ ಚಾಯ್ಸ್? ಇದು ಖಂಡಿತ ಚಾಯ್ಸ್ ಅಂತಾನೇ ಹೇಳಬೇಕು, ಬಿಕಾಸ್ ಹಿಂದೆ ಎಲ್ಲ ಗಾಜಿನ ಬಳೆನೇ ಹಾಕ್ತಾ ಇದ್ರು, ಜಾಸ್ತಿನೇ ಹಾಕ್ತಾ ಇದ್ರು. ಬಟ್ ಆಮೇಲೆ ಬರ್ತಾ ಬರ್ತಾ ಅದು ಕಡಿಮೆ ಮಾಡ್ಕೊಂಡಿದ್ದು ಯಾಕಪ್ಪ ಅಂತಂದ್ರೆ ಕಂಫರ್ಟಬಲ್ನೆಸ್ ಅನ್ನೋದು. ಈಗ ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಲಾವಿದ್ರು ನಾವು ಕಂಫರ್ಟಬಲ್ ಫೀಲ್ ಮಾಡಲಿಲ್ಲ ಅಂತ ಅಂದ್ರೆ ನಾವು ಪ್ರೆಸೆಂಟ್ ಮಾಡೋದ್ರಲ್ಲಿ ನಮ್ಮ ಕಲೆಯಲ್ಲಿ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳುಗಳಾದ್ರೆ ಗಾಜಿನ ಬಳೆ ಹಾಕಿದ್ರೆ ಆ ಜಳ ಜಳಕ್ಕೆನೆ ಅದನ್ನ ನೋಡ್ಕೊಂಡು ಡಿಸ್ಟ್ರಾಕ್ಟ್ ಆಗ್ತಾರೆ. ಒಂದು ಆಮೇಲೆ ತೋಳು ಬಂದಿ ಇವೆಲ್ಲವೂ ಅಷ್ಟೇ ಸೌಂದರ್ಯಕ್ಕೆ ಬೇಕು ಅಂತ ಅನ್ಸಿದ್ರು ಕಂಫರ್ಟಬಲ್ ಆಗಿ ಅಕಸ್ಮಾತ್ ಜಾರ್ತು ಅಂತಂದ್ರೆ ನಮ್ಮ ಗಮನ ಆ ಕಡೆ ಹೋಗುತ್ತೆ. ಅದಕ್ಕೆ ಇಂಪ್ರೂವೈಸ್ ಮಾಡ್ಕೊಳ್ಳೋದು, ತೋಳು ಬಂದಿ ಹಾಕಿದಾಗೂ ಇರಬೇಕು, ನಮ್ಗೆ ಅದ್ರ ಬಗ್ಗೆ ತೊಂದರೆನೂ ಆಗಬಾರ್ದು. ಆ ರೀತಿ ನಮ್ಮನ್ನ ನಾವು ಇಂಪ್ರೂವೈಸ್ ಮಾಡಿಕೊಂಡು ಅದನ್ನ ನಮ್ಮ ನಮ್ಮ ಬ್ಲೌಸ್ ಅಲ್ಲೇ ನಾವು ಹೊಲ್ಕೊಂಡ್ಬಿಡ್ತಾ ಇದೀವಿ. ರಂಗ ಪ್ರವೇಶ ಅನ್ನೋ ಒಂದು ಇದು ಬಂದಾಗ ಅದೊಂದು ದೊಡ್ಡ ಹಬ್ಬ ಯಾವುದೇ ವಿದ್ಯಾರ್ಥಿಗೆ ಅಥವಾ ಗುರುಗೆ ಬಹುಶಃ. ಅದರ ಕ್ರಮಗಳೇನು, ಅದರ ಪ್ರೊಸೀಜರ್ ಹೇಗೆ ನಡೆಯುತ್ತೆ, ಯಾಕಂದ್ರೆ ಅಲ್ಲಿ ಎಕ್ಸಾಕ್ಟ್ಲಿ ಹೇಗೆ ನಡೆಯುತ್ತೆ ಸ್ವಲ್ಪ ವಿಸ್ತೃತವಾಗಿ ಹೇಳಿ ಸರ್? ಇದು ಆಕ್ಚುಲಿ ತುಂಬ ಡಿಬೇಟ್ಗೆ ತಗೊಂಡೋಗುವಂತ ಪ್ರಶ್ನೆ ಇದು. ಬಟ್ ಸಾಮಾನ್ಯ ಹಿಂದಿನ ಕಾಲದಲ್ಲಿ ರಂಗ ಪ್ರವೇಶ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಇತ್ತು, ರಂಗವನ್ನ ಪ್ರವೇಶಿಸುವುದು ಅಂತ. ಆಗೆಲ್ಲ ಗುರುಕುಲ ಪದ್ಧತಿ ಇರ್ತಿತ್ತು, ಶಿಷ್ಯಂದ್ರು ಗುರುಗಳ ಮನೆಯಲ್ಲೇ ಇದ್ದುಕೊಂಡು ಪಾಠವನ್ನ ಕಲಿತು ಅವರು ಈ ಅಡುಗುಗಳು ಮತ್ತೆ ಮಾರ್ಗ ಅಂತ ನಾನೇನು ಹೇಳಿದೆ ಒಂದು ಪರ್ಫಾರ್ಮೆನ್ಸ್ಗೆ ಬೇಕಾಗ ಅಷ್ಟೂ ಐಟಮ್ನ ಕಲ್ತ ಆದ್ಮೇಲೆ ಮೊದಲನೇ
ಸಲ ಅವರ ಬೆಳಗ್ಗೆ ಎಲ್ಲ ಪೂಜೆ ಹೋಮ ಹವನಗಳು ನಡೆಯುತ್ತೆ, ಮಧ್ಯಾಹ್ನ ನೆಂಟರಿಷ್ಟರಿಗೆ ಸಂಬಂಧಿಗಳಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಸಂಜೆ ಕೂತು ಗುರುಗಳಿಂದ ಮೊದಲ ಬಾರಿಗೆ ಗೆಜ್ಜೆಯನ್ನು ತಗೊಂಡು ಅವರಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಅವತ್ತೊಂದು ದಿನ ಅವ್ರು ಮೇಜರಾಗಿ ಅವ್ರ ಫೀಸನ್ನು ಕೊಡ್ತಾರೆ. ಆ್ಯಕ್ಚುಲಿ ಅವರಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಅವರ ಆಶೀರ್ವಾದದೊಂದಿಗೆ ಮೊದಲ ಬಾರಿ ರಂಗವನ್ನು ಪ್ರವೇಶಿಸಿ ನೃತ್ಯವನ್ನು ಮಾಡ್ತಾರೆ. ಅವ್ರು ಏನು ಅಷ್ಟು ವರ್ಷ ಗುರುಕುಲದಲ್ಲಿ ಕಲ್ತರೋ ಅದನ್ನು ತಂದೆ ತಾಯಿಗಳಿಗೆ ಸಂಬಂಧಿಗಳಿಗೆ ತೋರಿಸ್ತಾರೆ. ಇದು ನಮ್ಮ ಹಿಂದಿನ ಸಂಪ್ರದಾಯ. ಈಗ ಅದನ್ನು ಎಷ್ಟು ಜನ ಹೇಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಹೋಮ ಹವನಗಳು ಪೂಜೆಗಳು ನಡೆಯುತ್ತಾ ಊಟ ಎಲ್ಲ ಸಾಮಾನ್ಯವಾಗಿ ಇವಾಗ ಹೇಗೆ ಹೋಗಿದೆ ಅಂದರೆ ರಂಗಪ್ರವೇಶ ಆದ್ಮೇಲೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಕಾಣಿಸ್ತಾ ಇದೆ ಈಗ. ಬಟ್ ಅದಿತ್ತು, ಊಟದ ವ್ಯವಸ್ಥೆ ಮಧ್ಯಾಹ್ನದ ಹೊತ್ತಲ್ಲಿ ಇತ್ತು ಆಗ. ಅದನ್ನು ಇತ್ತೀಚೆಗೆ ರಂಗಪ್ರವೇಶ ದಿನ ಬಂದ ಪ್ರೋಗ್ರಾಮಿಗೆ ಬಂದವರಿಗೆ ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಗುರುಕುಲ ಪದ್ಧತಿ ಮೊದಲನೇ ಬಾರಿಗೆ ರಂಗವನ್ನು ಪ್ರವೇಶಿಸುವುದು ಅದು ಎಷ್ಟು ಮಟ್ಟಿಗೆ ಈಗ ನಾವು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಖಂಡಿತ ಇಲ್ಲ. ಯಾಕಂದರೆ ಈಗ ಅದು ರಂಗಪ್ರವೇಶದ ಮಟ್ಟಕ್ಕೆ ನಾನು ಅದೇ ಹೇಳಿದೆ ಅಂತಂದರೆ 7-8 ವರ್ಷ ತೊಗೊಳತ್ತೆ ಅದನ್ನು. ಅಷ್ಟು ತನಕ ಈಗ ಮಕ್ಕಳುಗಳಿಗೂ ಇಂಟ್ರೆಸ್ಟ್ ಇರಲ್ಲ, ಪೇರೆಂಟ್ಸ್ಗಳಿಗೂ ಅಯ್ಯೋ ನಮಗೂ ಯಾವಾಗ ಸ್ಟೇಜಲ್ಲಿ ನೋಡ್ತೀವೋ ಅನ್ನೋ ಆಸೆ. ಸೊ ಹಾಗಾಗಿ ರಂಗಪ್ರವೇಶ ಅಂತ ಅವ್ರು ಮಾಡೋದಕ್ಕಿಂತ ಮುಂಚೆ 6 ಕಾರ್ಯಕ್ರಮಗಳನ್ನ ಕೊಟ್ಬಿಟ್ಟಿರ್ತಾರೆ. ಬಟ್ ಆ ರಂಗಪ್ರವೇಶ ಪ್ರಕ್ರಿಯೆ ಇವತ್ತಿಗೂ ಕೆಲವು ಮಕ್ಕಳು ಮಾಡ್ತಾರಲ್ಲ, ಆ ಹಂತದಲ್ಲಿ ಅವತ್ತು ನಡೆಯುವಂತ ಇದು ಯಾಕೆಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇದೆ ಅಲ್ವಾ, ಇಂತಿಂತದಾದ್ಮೇಲೆ ಹೀಗೆ ಪ್ರೆಸೆಂಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಆ ಸ್ಟ್ರಕ್ಚರ್ ಬಗ್ಗೆ ಒಂಚೂರು ಅದು ಡಿಪೆಂಡ್ಸ್ ಆನ್ ದ ಗುರುಸ್, ಅವರು ಅವರ ಗುರುಗಳಿಂದ ಹೇಗೆ ಕಲ್ತ್ಕೊಂಡು ಬಂದಿದ್ದಾರೆ ಅಂತ. ಬಟ್ ಅವತ್ತಿನ ದಿನಕ್ಕೆ ಮಸ್ಟ್ ಅಂಡ್ ಶುಡ್ ನಟರಾಜನ್ ಪೂಜೆ ಆಗಲೇಬೇಕು, ಗೆಜ್ಜೆ ಪೂಜೆ ಆಗಲೇಬೇಕು. ಗೆಜ್ಜೆನ ಗುರುಗಳಿಂದ ತೆಗೆದುಕೊಂಡು ನಾವು ಈ ಮಾರ್ಗ ಪದ್ಧತಿ ಏನು ಇರುತ್ತೆ ಆ ಮಾರ್ಗ ಪದ್ಧತಿಯಲ್ಲೇ ನಾವು ನೃತ್ಯವನ್ನು ಪ್ರೆಸೆಂಟ್ ಮಾಡಬೇಕು. ಅದರಲ್ಲೂ ಅಷ್ಟೇ ಭಕ್ತಿಯೂ ಇರಬೇಕು, ಶೃಂಗಾರವೂ ಇರಬೇಕು. ಪ್ರತಿಯೊಂದು ನೃತ್ಯದ ಆಸ್ಪೆಕ್ಟ್ಸ್ ಅಷ್ಟು ಆ ನೃತ್ಯ ಬಂಧಗಳಲ್ಲಿ ಅವರು ಏನು ಡ್ಯಾನ್ಸ್ ಐಟಮ್ಸ್ಗಳನ್ನ ಪ್ರೆಸೆಂಟ್ ಐಟಮ್ಸ್ ಅನ್ನೋ ಪದ ತಪ್ಪು, ಆ್ಯಕ್ಚುಲಿ ನೃತ್ಯ ಬಂಧ ಅಂತಲೇ ಹೇಳಬೇಕು. ಕಂಪೋಸಿಷನ್ಸ್, ಡ್ಯಾನ್ಸ್ ಕಂಪೋಸಿಷನ್ಸ್ ಅವ್ರು ಏನು ಮಾಡ್ತಾರೋ ಅದರಲ್ಲಿ ಎಲ್ಲ ರೀತಿಯ ಅಂಶಗಳು ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಅಷ್ಟರಲ್ಲಿ ನೃತ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಅಂಶಗಳನ್ನು ಅವರು ತೋರಿಸುವಂತಹ ಕೇಪಬಿಲಿಟಿ ಅವರಿಗೆ ಬಂದಿರಬೇಕು. ಇದು ಮೇಜರಾಗಿ ನಾವು ನೋಡಲೇಬೇಕು ಒಂದು ರಂಗಪ್ರವೇಶ ಅಂತಂದರೆ. ನಾವು ರಂಗಪ್ರವೇಶದ ಬಗ್ಗೆ ಮಾತಾಡ್ತಿದ್ವಿ, ವಾಚಿಕ ಅದನ್ನು ಹೇಳಿದ್ವಿ. ಸೊ ಸಾಹಿತ್ಯ ಸಂಗೀತ ಅದರ ನಾಲೆಡ್ಜು ಒಬ್ಬ ನೃತ್ಯ ಮಾಡೋರಿಗೆ ಎಷ್ಟು ಮುಖ್ಯ ಅದರ ಬಗ್ಗೆ? ಖಂಡಿತ ಮುಖ್ಯ ಆಗುತ್ತೆ. ಯಾಕೆಂದರೆ ನೃತ್ಯ ಕಲಿಬೇಕಾದ್ರೆ ಗುರುಗಳದ್ದು ಗೈಡೆನ್ಸ್ ಇರುತ್ತೆ, ಆದರೆ ಅದನ್ನು ಮತ್ತೆ ನೀವು ಕೊರಿಯೋಗ್ರಫಿ ಅಂತ ಬಂದಾಗ ಸಂಯೋಜನೆ ನೃತ್ಯ ಸಂಯೋಜನೆಗೆ ನೀವು ಕಾಲಿಟ್ಟಾಗ ಸಂಗೀತ ಜ್ಞಾನ ನಿಮ್ಗೆ ಇರಲೇಬೇಕಾಗುತ್ತೆ. ಯಾಕಂದರೆ ನೀವು ಯಾವ ಥೀಮ್ ತೊಗೊಂಡಿದ್ದೀರಾ, ಯಾವ ರಸ ಅದರಲ್ಲಿದೆ, ಆ ರಸಕ್ಕೆ ಯಾವ ರಾಗ ಸೂಟ್ ಆಗತ್ತೆ ಅದನ್ನು ಒಬ್ಬ ಮ್ಯೂಸಿಷಿಯನ್ ಅಷ್ಟೇ ಗೊತ್ತಿರುತ್ತೆ. ಸೊ ತುಂಬ ಒಬ್ಬ ಸಂಗೀತಗಾರ ಥರನೇ ಎಲ್ಲ ನಾಲೆಡ್ಜು ಗೊತ್ತಿರಬೇಕು ಅಂತಿಲ್ಲ, ಆದ್ರೂ ಮಿನಿಮಮ್ ನಾಲೆಡ್ಜು ನಮ್ಮ ನೃತ್ಯ ಸಂಯೋಜನೆಗೆ ಆಗಲಿ ನೃತ್ಯ ಪ್ರಸ್ತುತಿಗೆ ಆಗಲಿ ಎಷ್ಟು ಮಿನಿಮಮ್ ನಾಲೆಡ್ಜ್ ಬೇಕೋ ಅಷ್ಟು ಖಂಡಿತ ಇರಬೇಕಾಗುತ್ತೆ. ನೀವು ಈ ಬೇರೆ ಬೇರೆ ಪ್ರದರ್ಶನಗಳನ್ನು ಸಾಕಷ್ಟು ಕೊಟ್ಟಿರ್ತೀರ, ಅದರಲ್ಲಿ ಮೆಮೊರೇಬಲ್ ಆಗಿರೋಂಥ ಒಂದು 4 ವೀಕ್ಷಕರ ಜೊತೆ ಹಂಚ್ಕೋಬಹುದಾದ್ರೆ? ಮೆಮೊರೇಬಲ್ ಅಂದರೆ ತುಂಬ ನನಗೆ ಇವತ್ತನಿಗೂ ನೆನೆಸ್ಕೊಂಡ್ರೆ ರೋಮಾಂಚನ ಆಗುವಂಥದ್ದು ಮಂತ್ರಾಲಯದಲ್ಲಿ ಆಗಿತ್ತು. ನನಗೆ ನೃತ್ಯ ಕನ್ನಡ ಕಣ್ಮಣಿ ಅಂತ ಹೇಳಿ ಅವಾರ್ಡ್ ಕೊಡೋರಿದ್ರು. ಅವರು ಆ ಅವಾರ್ಡ್ ಫಂಕ್ಷನ್ ದಿನ ಮೇಡಮ್ ನಿಮ್ಮ ಸ್ಟೂಡೆಂಟ್ಸ್ ಕೈಲಿ ಒಂದು ಡ್ಯಾನ್ಸನ್ನು ಮಾಡಿಸಿ ಅಂತ. ಸರಿ ಆಯಿತು, ಹೇಗಿದ್ದರೂ ರಾಯರ ಮುಂದೆ ಮಾಡ್ತಾರೆ, ತೋಳು 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 ರಂಗ ಅದಕ್ಕೆ ಮಾಡೋಣ ಅಂತ ಹೇಳಿ ಮಕ್ಕಳುಗಳಿಗೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಆ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ನಲ್ಲಿ ಸಾಧನೆ ಮಾಡೋಂಥವ್ರಿಗೆಲ್ಲರಿಗೂ ಹಾನರಿಂಗ್ ಇತ್ತು. ಸೊ ಸುಮಾರು ಒಂದು 9 ಅವತ್ತು ಹಾನರಿಂಗ್ ಇತ್ತು. ನೃತ್ಯ ಕ್ಷೇತ್ರದಿಂದ ನಾನಿದ್ದೆ. ಅನ್ಲಕ್ಕೀಲಿ ಅಂತ ನನಗೆ ಸ್ಟೇಜ್ ಮೇಲೆ ಅನ್ನಿಸ್ತು, ಲಕ್ಕೀಲಿ ಅಂತ ಆಮೇಲೆ ಅನಿಸಿದ್ದು. ಕರೆಕ್ಟಾಗಿ ಅವರು ಆಯೋಜಕರು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, 8 ಶಾಲ್ ಸಿಕ್ತು. ನನ್ಗೆ 9 ನಂಗೆ ಶಾಲ್ ಸಿಗ್ಲಿಲ್ಲ ಹಾನರಿಂಗ್ ಮಾಡ್ಬೇಕಾದ್ರೆ. ಸೊ ಅವ್ರು ಹೇಳಿದ್ರು, ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ಅಲ್ಲಿ ದೇವಸ್ಥಾನದ ಒಳಗಡೆ ನಾವು ಒಂದ್ ಕಡೆ ಇಟ್ಟಿದೀವಿ, ನೀವು ಬರ್ತೀರಾ ದಯವಿಟ್ಟು ನಮ್ಗೆ ಹಾಗೆ ಕೊಡದೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಅಷ್ಟೊಂದು ನೃತ್ಯ ಕಾರ್ಯಕ್ರಮ ಮುಗಿದಿತ್ತು, ಮಕ್ಕಳಿಗೂ ಗೆಜ್ಜೆ ಕೂಡ ತೆಗ್ದಿರಲಿಲ್ಲ. ನಾವೆಲ್ಲ ದೇವಸ್ಥಾನದೊಳಗೆ ನಾನು ಹೋದೆ, ನಾನು ಹೋಗ್ತಾ ಇದ್ದ ಹಾಗೆ ನನ್ನ ಹಿಂದೆ ನನ್ನ ಮಕ್ಕಳುಗಳೆಲ್ಲ ಗೆಜ್ಜೆ ಜಲ 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 ಶಬ್ದ ಮಾಡ್ಕೊಂಡು ಬರೋಕೆ ಶುರು ಮಾಡಿದ್ರು. ಅಲ್ಲಿರೋ ಜನ ಎಲ್ಲ ಕೇಳೋಕೆ ಶುರು ಮಾಡಿದ್ರು, ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್? ಇಲ್ಲ, ಈಗಷ್ಟೇ ಆಗೋಯ್ತು, ನಾವು ಜಸ್ಟ್ ಒಳಗಡೆ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಅಂದೆ. ಹೋದ್ವಿ, ಅವತ್ತಂದಿರಣೆ ಸುಯತೀಂದ್ರ ಸ್ವಾಮಿಗಳು ಅಲ್ಲಿಗೆ ಬರೋರು ಇದ್ರಂತೆ. ಆ ಸ್ವಾಮೀಜಿಗಳು ಬರ್ತಾರೆ, ದೊಡ್ಡವ್ರು ಬರ್ತಾರೆ ಅಂತ ಹೇಳಿ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇತ್ತು. ಒಬ್ರು ವ್ಯವಸ್ಥಾಪಕರ ಹತ್ರ, ನನ್ನ ಹಸ್ಬೆಂಡ್ಗೆ ಈ ಥರದ ಯಾವುದೇ ಒಂದು ಅವಕಾಶ ಸಿಕ್ಕಿದ್ರು ಅವ್ರು ಬಿಡಲ್ಲ, ನನ್ನ ಇಲ್ಲ ಅಂದ್ರೂ ಅವ್ರು ಮೊದಲು ಹೋಗ್ತಾರೆ. ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಮಕ್ಳುಗಳು ಇಲ್ಲೊಂದ್ಸಲ ಮಾಡ್ಬೋದಾ ಅದನ್ನ? ಅವ್ರು ಖಂಡಿತ ಮಾಡ್ಲಿ ಸರ್, ನೋಡಿದೆ ಈಗ ಹೊರಗಡೆ ಮಕ್ಕಳು ಮಾಡಿದ್ದು ಚಂದ ಮಾಡಿದ್ರು,
ಮಾಡಲಿ ಗುರುಗಳಿಗೂ ಖುಷಿ ಆಗುತ್ತೆ. ಸರಿ, ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾವು ಮ್ಯೂಸಿಕ್ದಲ್ಲಿ ರೆಡಿ ಮಾಡ್ಕೊಂಡ್ವಿ. ಗುರುಗಳು ಬಂದರು, ಕೂತ್ಕೊಂಡ್ರು, ಶುರು ಆಯಿತು ಕಾರ್ಯಕ್ರಮ. ಫುಲ್ಲು ಅವರು ಫುಲ್ಲು ದೇವ್ರ ನಮ್ಮ ಮುಗಿಸ್ತಾ ಇದ್ರು. ಲಾಸ್ಟಲ್ಲಿ ಇನ್ನೇನು ಅದು ಮ್ಯೂಸಿಕ್ಕು ಫಾಸ್ಟ್ ಆಗುತ್ತೆ, ತೋಳು 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 ನಂಗೆ ಅದು ಫಾಸ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಆ ಟೈಮಲ್ಲಿ ಕರೆಂಟ್ ಹೊಂಟಿತ್ತು. ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾ ಇದ್ದವರು ಅವ್ರು ನಿಲ್ಲಿಸ್ಲಿಲ್ಲ. ಅವತ್ತಲ್ಲಿ ಜನಕ್ಕೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಎಲ್ಲ ಜನ ಹಾಡಕ್ಕೆ ಶುರು ಮಾಡಿದ್ರು. ಅದನ್ನು ಚಪ್ಪಾಳೆ ತಟ್ಕೊಂಡು ಹಾಡ್ತಾ ಇದ್ದಾರೆ. ಸ್ವಾಮೀಜಿಗಳಿಂದ ಹಿಡಿದು ಗುರುಗಳು ಎಲ್ಲರೂ ಹಾಡಕ್ಕೆ ಶುರು ಮಾಡಿದ್ರು. ದೀಪದ ಬೆಳಕು, ಇಡೀ ಮಠದಲ್ಲಿ ದೀಪದ ಬೆಳಕು, ಎಲ್ಲರೂ ಅಲ್ಲಿ ನೆರೆದಿರೋಂಥವ್ರು ಆಡ್ತಾ ಇದ್ದಾರೆ, ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಹೆಂಗೆ ರೋಮಾಂಚನ ಆಯಿತು ಅಂತ ಅಂದರೆ ಪರಿಪೂರ್ಣನೇ ಸಿಕ್ಕಂಗೆ ಎಲ್ಲರಿಗೂ ತಲುಪಿದೆ ಅದು. ಹೌದು ಹೌದು, ಎಲ್ಲಂಡ ಗುರುಗಳಿಗೆ ಏನು ಅನ್ನಿಸ್ತು, ಬಿಕಾಸ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿತ್ತು. ಅಷ್ಟೂ ಜನ ಮಕ್ಕಳಿಗೆ ಮತ್ತು ನನಗೆ ಸೀರೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ಅದು